नमस्कार एल्लरिगू। निन्ने ई वर्षद आपल वर्ल्ड वाइड डेवलपर कॉन्फरेंस नडीतु। ಇದರಲ್ಲಿ ಸಾಕಷ್ಟು ಹೊಸ ಹೊಸ ಪ್ರಾಡಕ್ಟ್ಗಳು ಹೊಸ ಹೊಸ ಓಎಸ್ಗಳನ್ನ ರಿಲೀಸ್ ಮಾಡ್ತಾರೆ, ಮ್ಯಾಕ್ಗೆ ಐಒಎಸ್ಗೆ ಎಲ್ಲದರಲ್ಲೂ ಕೂಡ ಅಪ್ಡೇಟ್ಗಳು ಬಂದಿದೆ. ಹಾಗಿದ್ರೆ ಏನೇನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದೆ, ಹಾಗೇನೆ ಹೊಸ ಪ್ರಾಡಕ್ಟ್ಗಳ ರೇಟ್ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿ ವರ್ಷ ಆಪಲ್ ಅವರು ವರ್ಲ್ಡ್ ವೈಡ್ ಡೆವಲಪರ್ಸ್ ಕಾನ್ಫರೆನ್ಸ್ ಅಂತ ನಡೆಸ್ತಾರೆ. ಪ್ರತಿ ವರ್ಷ ಆಪಲ್ ಪ್ರಾಡಕ್ಟ್ಸ್ಗಳಲ್ಲಿ ಏನೇನೆಲ್ಲ ಹೊಸತು ಬಂದಿದೆ ಅನ್ನೋದನ್ನು ಈ ಕಾನ್ಫರೆನ್ಸಲ್ಲಿ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿನ್ನೆ ಕೂಡ ಈ ವರ್ಷದ ಕಾನ್ಫರೆನ್ಸ್ ಶುರುವಾಗಿದ್ದು ಜೂನ್ 10ರವರೆಗೂ ಈ ಕಾನ್ಫರೆನ್ಸ್ ನಡೆಯುತ್ತೆ. ಸಾಕಷ್ಟು ಹೊಸ ಹೊಸ ಪ್ರಾಡಕ್ಟ್ ಹಾಗೂ ಹೊಸ ಹೊಸ ಓಎಸ್ಗಳನ್ನು ಇಲ್ಲಿ ಈಗಾಗಲೇ ಶೋಕೇಸ್ ಮಾಡಿದ್ದಾರೆ. ಐಫೋನ್ಗಳಲ್ಲಿರುವಂಥ ಐಒಎಸ್ನ ಹೊಸ ವರ್ಷನ್ 16ನ್ನು ಲಾಂಚ್ ಮಾಡ್ತಿದ್ದಾರೆ. ಇನ್ನು ವಾಚ್ನಲ್ಲಿರುವಂಥ ಓಎಸ್ನ 9th ವರ್ಷನ್ ಕೂಡ ಇಲ್ಲಿ ಲಾಂಚ್ ಆಗ್ತಿದೆ. ಲ್ಯಾಪ್ಟಾಪ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಇರುವಂಥ ಮ್ಯಾಕ್ ಓಎಸ್ನ ವೆಂಚೂರಾ ಅನ್ನುವಂಥ ಹೊಸ ವರ್ಷನ್ ಇಲ್ಲಿ ಬಿಡುಗಡೆ ಆಗ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾದಂಥ ಅಪ್ಡೇಟ್ ಅಂದರೆ ಆಪಲ್ ಅವರು ತಮ್ಮ ಹೊಸದಾದಂಥ ಪ್ರೊಸೆಸರನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. M1 ಚಿಪ್ಪಲ್ಲಿ ರನ್ ಆಗ್ತಿದ್ದಂಥ ಆಪಲ್ ಪ್ರಾಡಕ್ಟ್ಸ್ಗಳು ಇನ್ಮುಂದೆ M2 ಪ್ರೊಸೆಸರಲ್ಲಿ ರನ್ ಆಗುತ್ತೆ. ಮ್ಯಾಕ್ಬುಕ್ ಏರ್ ಹಾಗೂ 13-ಇಂಚಿನ ಮ್ಯಾಕ್ಬುಕ್ ಪ್ರೋ ಅನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಇದು ಆಪಲ್ ಅವರು ಇದುವರೆಗೂ ರಿಲೀಸ್ ಮಾಡಿರುವಂಥ ಅತ್ಯಂತ ಫಾಸ್ಟೆಸ್ಟ್ ಮ್ಯಾಕ್ಬುಕ್ ಅಂತ ಈಗಾಗಲೇ ಕಂಪನಿ ಹೇಳ್ಕೊತಾ ಇದೆ. ಭಾರತದಲ್ಲಿ ಮುಂದಿನ ತಿಂಗಳಿನಿಂದ ಈ ಪ್ರಾಡಕ್ಟ್ ಎಲ್ಲ ರಿಲೀಸ್ ಆಗುತ್ತೆ. ಮ್ಯಾಕ್ಬುಕ್ ಏರ್ M2 ಚಿಪ್ ಇರುವಂಥ ಹೊಸ ಮ್ಯಾಕ್ಬುಕ್ ಏರ್ನ ಬೆಲೆ ಭಾರತದಲ್ಲಿ ಸುಮಾರು 120,000 ಆಗ್ಬೋದು. ಅದರಲ್ಲೇ ನೀವು ಹೈಯರ್ ಸ್ಟೋರೇಜ್ ಇರುವಂಥ ಲ್ಯಾಪ್ಟಾಪ್ಗೆ ಹೋದರೆ ಅದು 1.5 ಲಕ್ಷದವರೆಗೂ ಆಗ್ಬೋದು. ಇನ್ನು ಮ್ಯಾಕ್ಬುಕ್ ಪ್ರೋ ವಿಚಾರಕ್ಕೆ ಬರೋದಾದರೆ ಇದು ಕೂಡ ಸುಮಾರು 1.5 ಲಕ್ಷಕ್ಕೆ ನಿಮಗೆ ಕೈಗೆ ಸಿಗುತ್ತೆ. ಫೇಸ್ ಟೈಮ್ನಲ್ಲಿ, ಲಾಕ್ ಸ್ಕ್ರೀನ್ನಲ್ಲಿ, ಆ್ಯಪಲ್ನ ವೆದರ್ ಆ್ಯಪ್ನಲ್ಲಿ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಆ್ಯಪಲ್ ಹೊಸ ಹೊಸ ಅಪ್ಗ್ರೇಡ್ಗಳನ್ನು ತಂದಿದೆ.